ಎಸ್, ರಾಜಕಾರಣದಲ್ಲಿ ಇನ್ನೇನು ಈಗಾಗಲೇ ಚುನಾವಣಾ ರಾಜಕೀಯ ಚುನಾವಣಾ ರ್ಯಾಲಿಗಳು ಶುರುವಾಗ್ತಾ ಇದಾವೆ. ಸಿದ್ದರಾಮೋತ್ಸವದ ಬಳಿಕ ಈಗ ಬಿಜೆಪಿ ಮತ್ತೊಂದು ಮಹತ್ತರವಾದ ಒಂದು ರ್ಯಾಲಿಗೆ ಸಮಾವೇಶಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ. ಇನ್ನು ಜನೋತ್ಸವ ಅಂತ ಮಾಡಬೇಕಾಗಿತ್ತು ಬಿಜೆಪಿ, ಅದು ಮುಂದೂಡ್ತಾನೇ ಇದೆ. ಬೊಮ್ಮಾಯಿಯವರ ಒಂದು ವರ್ಷದ ಆಚರಣೆ ಅನ್ನೋ ಒಂದು ಸಂಭ್ರಮ ಇತ್ತು, ಅದು ಆಗಲಿಲ್ಲ. ಬಟ್ ಇದೀಗ ಏನಪ್ಪ ಬ್ರೇಕಿಂಗ್ ನ್ಯೂಸ್ ಅಂದರೆ, ಸೆಪ್ಟೆಂಬರ್ 2ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಬರ್ತಾ ಇದ್ದಾರಂತೆ. ಎಸ್, ಒಂದು ನವಬಂಧುರು ಕಾರ್ಯಕ್ರಮ ಇದೆ ಅಲ್ಲಿ. 1,250 ಕೋಟಿ ರೂಪಾಯಿ ವೆಚ್ಚದ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡೋದಕ್ಕೆ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಸೆಪ್ಟೆಂಬರ್ 2ನೇ ತಾರೀಕು ಅನ್ನೋ ಒಂದು ಮಾಹಿತಿ ಬಂದಿದೆ. ಆದರೆ ಅಧಿಕೃತವಾಗಿ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಇನ್ನು 2-3 ದಿನಗಳಲ್ಲಿ ಮೋದಿ ಅವರ ಒಂದು ಟೂರ್, ಕರ್ನಾಟಕ ಟೂರ್ ಪ್ಲಾನ್ ಅಧಿಕೃತ ಆಗಬಹುದು. ಒಂದು ವೇಳೆ ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ 2ನೇ ತಾರೀಕು ಮಂಗಳೂರಿಗೆ ಬಂದಿದ್ದೆ ಆದರೆ, ಸೊ ಅಲ್ಲಿಂದಲೇ ಕರ್ನಾಟಕದಲ್ಲಿ ಎಲೆಕ್ಷನ್ ಕಾವು, ಎಲೆಕ್ಷನ್ ರ್ಯಾಲಿಗಳ ಮಹಾ ಸಮರ ಶುರುವಾದಂತೆ ಆಗುತ್ತೆ. ಸೊ ಒಂದು ವೇಳೆ ಅವರು ಬಂದು ನವಬಂದರು ಅಂದರೆ ಮಂಗಳೂರು ಬಂದರು ಏನಿದೆ, ಆ ಬಂದರು ಕೆಲವೊಂದಿಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿದ್ರು ಕೂಡ, ಅದಾದ ನಂತರ ಮಂಗಳೂರಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡೋದಕ್ಕೆ, ಆಯೋಜನೆ ಮಾಡೋದಕ್ಕೆ BJP ರೆಡಿ ಆಗ್ತಾ ಇದೆ. ಸೊ ಹೀಗಾಗಿ ಮಂಗಳೂರಿಗೆ ಏನಾದರೂ ಬಂದರೆ ಅಧಿಕೃತವಾಗಿ ನರೇಂದ್ರ ಮೋದಿ ಅವರು, ಸೊ ಕರ್ನಾಟಕದಲ್ಲಿ ರಾಜಕೀಯ ರ್ಯಾಲಿಗಳು, ಎಲೆಕ್ಷನ್ ರ್ಯಾಲಿಗಳು ಶುರುವಾಯಿತು ಅಂತಲೇ ಅರ್ಥ. ಇನ್ನು 6-7 ತಿಂಗಳು ಮಾತ್ರ ಎಲೆಕ್ಷನ್ ಇದೆ. ಹೀಗಾಗಿ ಈಗಾಗಲೇ ಕಾಂಗ್ರೆಸ್ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಸಿದ್ದರಾಮೋತ್ಸವ ಆಯಿತು, ಈಗ ಕೆಲವೊಂದಿಷ್ಟು ಜೋಡೋ ಇಂಡಿಯಾ ಅನ್ನೋ ಒಂದು ಕಾರ್ಯಕ್ರಮವನ್ನು ಇಡೀ ದೇಶಾದ್ಯಂತ ಮಾಡ್ತಾ ಇದೆ. ಸೊ ಕರ್ನಾಟಕದಲ್ಲಿ ಫೋಕಸ್ಡ್ ಆಗಿ BJP ಈಗ ಹೊಸ ತಂತ್ರವನ್ನು ಮಾಡ್ತಾ ಇದೆ. ಸೊ ಅದಕ್ಕೆ ಆರಂಭವಾಗಿ ಸೆಪ್ಟೆಂಬರ್ 2ನೇ ತಾರೀಕು ನರೇಂದ್ರ ಮೋದಿ ಅವರನ್ನು ಕರೆಸಿ ಒಂದು ಬೃಹತ್ ರ್ಯಾಲಿಯನ್ನು ಮಂಗಳೂರಲ್ಲಿ ಮಾಡುವಂಥ ಚಿಂತನೆ ಇದೆ BJP. ಸೊ ಅದು ನವಬಂಧರು ಕಾರ್ಯಕ್ರಮ ಆಗಿದ್ದರು, ನವಬಂಧರು ನಿರ್ಮಾಣದ ಒಂದು ಕೆಲವೊಂದಿಷ್ಟು ಕಾಮಗಾರಿ ಆಗಿದ್ದರೂ ಕೂಡ ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೆ BJP ರೆಡಿ ಆಗ್ತಾ ಇದೆ. ತುಂಬ ಇಂಪಾರ್ಟೆಂಟ್ ಆಗಿ ಮಂಗಳೂರಲ್ಲಿ ಒಂದು ಸಮಾವೇಶ ಆದರೆ ಹಿಂದುತ್ವದ ಅಜೆಂಡಾ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ. ಈಗೇನು ಮಾಜಿ CM ಸಿದ್ದರಾಮಯ್ಯನವರ ವಿರುದ್ಧ ಕೆಲವೊಂದಿಷ್ಟು ಹಿಂದೂ ವಿರೋಧಿ ಅನ್ನೋ ಒಂದು ಅಜೆಂಡಾ ಕ್ರಿಯೇಟ್ ಆಗ್ತಾ ಇದೆ, ಹಿಂದೂ ವಿರೋಧಿ ಸಿದ್ದರಾಮಯ್ಯ ಅನ್ನೋ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ BJP. ಅದು ಮಾಂಸದ ವಿಚಾರ ಆಗಿರ್ಬೋದು, ಅಥವಾ ಮೊಟ್ಟೆ ವಿಚಾರ ಆಗಿರ್ಬೋದು, ದೇವಸ್ಥಾನದ ವಿಚಾರ ಆಗಿರ್ಬೋದು, ಟಿಪ್ಪು ಸುಲ್ತಾನ್ ವಿಚಾರ ಆಗಿರ್ಬೋದು, ವೀರ ಸಾವರ್ಕರ್ ವಿಚಾರ ಆಗಿರ್ಬೋದು, ಈ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ ಅನ್ನೋ ಒಂದು ಒಪಿನಿಯನನ್ನು BJP ಕ್ರಿಯೇಟ್ ಮಾಡ್ತಾ ಇದೆ. ಆ ಒಂದು ಒಪಿನಿಯನನ್ನು ಮೋದಿಯವರನ್ನು ಮಂಗಳೂರಿಗೆ ಕರೆಸಿ ಅಲ್ಲಿ ಒಂದು ಸಮಾವೇಶ ಮಾಡಿದ್ರೆ, ಮಂಗಳೂರು ಕರಾವಳಿ ಭಾಗ ಹಿಂದೂ ಬೆಲ್ಟ್ ಜಾಸ್ತಿ, ಹಿಂದುತ್ವದ ಒಂದು ಅಜೆಂಡಾ ಜಾಸ್ತಿ ಇದೆ. ಸೊ ಅಲ್ಲಿಂದ ಮತ್ತಷ್ಟು ಇದು ಹಿಂದುತ್ವದ ಒಂದು ಅಜೆಂಡಾ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ ಅನ್ನೋ ಒಂದು ಒಪಿನಿಯನ್ ಇದೆ. ಸೊ ಹಾಗಾಗಿ ಸೆಪ್ಟೆಂಬರ್ 2ನೇ ತಾರೀಕು ಮೋದಿ ಮಂಗಳೂರಿಗೆ ಬರಬಹುದು, ಇನ್ನೂ ಅಧಿಕೃತ ಆಗಿಲ್ಲ. ಒಂದು ವೇಳೆ ಬಂದರೆ ನವಮಂಗಳೂರು ಅಂದರೆ ನವಮಂಗಳೂರು ಪೋರ್ಟ್ ಏನಿದೆ, ಬಂದರು ಏನಿದೆ, ಆ ಬಂದರನ್ನು ಉದ್ಘಾಟನೆ ಮಾಡಿದ್ದು ಈ ಹಿಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು. ಒಂದು ವೇಳೆ ನರೇಂದ್ರ ಮೋದಿ ಅವರು ಈಗ ಆ ಬಂದರಿಗೆ ಬಂದರೆ ಇಂದಿರಾ ಗಾಂಧಿ ಬಳಿಕ ಮಂಗಳೂರು ನವಬಂದರಿಗೆ ಬರ್ತಾ ಇರತಕ್ಕಂಥ 2ನೇ ಪ್ರಧಾನಿ ಅಂದರೆ ಅದು ನರೇಂದ್ರ ಮೋದಿ ಆಗುತ್ತೆ. ಹೊಸ ದಾಖಲೆ ಆಗುತ್ತೆ ಇತಿಹಾಸದಲ್ಲಿ. ಇಂದಿರಾ ಗಾಂಧಿ ಬಳಿಕ ನರೇಂದ್ರ ಮೋದಿ ಅವರು ನವಮಂಗಳೂರು ಬಂದರಿಗೆ ಬರ್ತಾ ಇದ್ದಾರೆ. ಅದು ಬಂದ ಮೇಲೆ ಮತ್ತಷ್ಟು ಕರ್ನಾಟಕದಲ್ಲಿ ರಾಜಕೀಯ ಚುನಾವಣಾ ರ್ಯಾಲಿ ಜೋರಾಗುತ್ತೆ. ನೋಡೋಣ ಏನಾಗುತ್ತೆ, ಬರ್ತಾರ ಇಲ್ಲ ಅನ್ನೋದು ಇನ್ನೊಂದು 2 ದಿನದಲ್ಲಿ ಕನ್ಫರ್ಮ್ ಆಗುತ್ತೆ. ಥ್ಯಾಂಕ್ ಯು.